ಜೈಲಿನಿಂದ ಹೊರಬಂದಿರೋ ದರ್ಶನ್ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಒಂದು ಹರಿದಾಡ್ತಿದೆ. ಸಿನಿಮಾ ರಂಗದಲ್ಲಿ ಹೀರೋ ಸ್ಟಾರ್ ಆಗಿದ್ದಾರೆ, ಆದರೆ ದರ್ಶನ್ ರಾಜಕೀಯಕ್ಕೂ ಕಾಲಿಡ್ತಾರಂತೆ. ಯಾವ ಪಕ್ಷ ಯಾವ ಕ್ಷೇತ್ರ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅವರಿಗೆ ರಾಜಕೀಯ ಪಕ್ಷಗಳಿಂದ ಬುಲಾವ್ ಬರುತ್ತೆ, ಅದಕ್ಕೆ ಅವರು ಖಂಡಿತವಾಗ್ಲೂ ಹೋಗ್ತಾರೆ. ಮುಂದಿನ ದಿವಸಗಳಲ್ಲಿ ಸಮಾಜಮುಖಿಯಾಗಿ ಸೇವೆಯನ್ನು ಕೂಡ ಮಾಡ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಷ್ಟಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಬೆಳೆದ ಸ್ಯಾಂಡಲ್ವುಡ್ ಸುಲ್ತಾನ ಇವತ್ತು ಬಿಬಾಸ್ ಅನ್ನೋ ಪಟ್ಟಕ್ಕೇರಿದ್ದಾರೆ. ಅಂದ್ರೆ ಅದು ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ಅಪ್ಪ ಕನ್ನಡ ಚಿತ್ರರಂಗದ ಸ್ಟಾರ್ ಖಳನಾಯಕ, ಸ್ಯಾಂಡಲ್ವುಡ್ ನ ಟಾಪ್ ಮೋಸ್ಟ್, ಎಲ್ಲಾ ನಟರ ಜೊತೆ ಬಣ್ಣ ಹಚ್ಚಿದ ಮಹಾನ್ ಕಲಾವಿದ. ಆದ್ರೆ ಮಗ ಮಾತ್ರ ಲೈಟ್ ಬಾಯ್ ಆಗಿ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ರು. ಸೈಡ್ ರೋಲ್, ಅತಿಥಿ ಪಾತ್ರ, ಹೀಗೆ ಸಿಕ್ಕ ಎಲ್ಲಾ ಪಾತ್ರಗಳನ್ನು ಮಾಡುತ್ತಲೇ ಬೆಳೆದ ದರ್ಶನ್ ಇಡೀ ಮೆಜೆಸ್ಟಿಕ್ ಅನ್ನೇ ಕಬ್ಜಾ ಮಾಡಿದ್ರು. ಇದೆಲ್ಲವೂ ಈಗ ಇತಿಹಾಸ. ಆದ್ರೀಗ ಮೊದಲಿದ್ದ ವಿನಯತೆ ಇಲ್ಲ, ಮೊದಲಿದ್ದ ತಾಳ್ಮೆ ಇಲ್ಲ, ಮೊದಲಿದ್ದ ಸಿನಿಮಾದ ಮೇಲಿನ ಪ್ರೀತಿಯೂ ಇಲ್ಲ. ಬಹುಶಃ ಇದೆಲ್ಲದರ ಫಲವೇ ಏನೋ ಇವತ್ತು ಇಂಥ ಪರಿಸ್ಥಿತಿ ಅನುಭವಿಸ್ತಾಗಿರೋದು. ದರ್ಶನ್ ಜಾಮೀನಿನ ಮೇಲೆ ಹೊರಬಂದು ಜಸ್ಟ್ ಒಂದೇ ಒಂದು ದಿನ ಆಗಿದೆ ಅಷ್ಟೇ. ಇಂಥ ಹೊತ್ತಲ್ಲೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಸಿನಿಮಾ ರಂಗದಲ್ಲಿ ಚಕ್ರವರ್ತಿಯಾಗಿರೋ ದರ್ಶನ್ ರಾಜಕೀಯಕ್ಕೂ ಕಾಲಿಡ್ತಾರಂತೆ. ಹೀಗಂತ ಮೈಸೂರಿನ ಅವಧೂತ ಅರ್ಜುನ್ ಗುರುಜಿ ಭವಿಷ್ಯ ನುಡಿದಿದ್ದಾರೆ. ರಾಜಕೀಯದಲ್ಲಿ ಏಳುತ್ತ ಸಾರಥಿ ಸುನಾಮಿ, ಬಣ್ಣದ ಲೋಕ ಆಯ್ತು, ಪಾಲಿಟಿಕ್ಸ್ನಲ್ಲೂ ಪೊರ್ಕಿ ಪವರ್. ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾಯ್ತು, ಕೋಟ್ಯಾಂತರ ಅಭಿಮಾನಿಗಳ ಪಾಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಮೆರೆದಾಡಿದ್ದು ಆಯ್ತು. ಹೆಸರಿದೆ, ಹಣ ಇದೆ, ಆದ್ರೆ ಅಧಿಕಾರವಿಲ್ಲ. ಹೀಗಾಗಿಯೇ ಏನೋ ರಾಜಕೀಯ ವಿಷಯದಲ್ಲಿ ಆಗಾಗ ದರ್ಶನ್ ಹೆಸರು ತಳುಕು ಹಾಕೊಳ್ತಿತ್ತು, ಆದ್ರೆ ಯಾರೊಬ್ಬರು ಸ್ಪಷ್ಟವಾದ ಉತ್ತರ ಕೊಟ್ಟಿರಲಿಲ್ಲ. ಆದ್ರೀಗ ದರ್ಶನ್ ರೇ ನಂಬುವ ಅವಧೂತ ಅರ್ಜುನ್ ಗುರುಜಿ ಭವಿಷ್ಯ ನುಡಿದಿದ್ದಾರೆ. 2025 ನಂತರ ದರ್ಶನ್ ಬದುಕಲ್ಲಿ ಒಳ್ಳೆಯ ದಿನಗಳು ಬರ್ತಾವೆ. ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತಷ್ಟು ಯಶಸ್ವಿ ಸಿನಿಮಾಗಳನ್ನ ಮಾಡ್ತಾರೆ. ಇಷ್ಟು ದಿನ ಕಲ್ಲಿಗೆ ಏಟು ಬಿದ್ದು ವಿಗ್ರಹ ಆಗಿದೆ, ಈಗ ದರ್ಶನ್ ವಿಗ್ರಹವಾಗಿ ಹೊರಬಂದಿದ್ದಾರೆ. ದರ್ಶನ್ ಎಂಬ ವಿಗ್ರಹಕ್ಕೆ ಪೂಜೆಯೂ ಆಗುತ್ತೆ. ಯಾರನ್ನ ಯಾರು ದ್ವೇಷ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೂ ಬರ್ತಾರೆ. ಯಾಕಂದ್ರೆ ರಾಜಕೀಯದಲ್ಲೂ ಅವರ ಭವಿಷ್ಯ ತುಂಬಾನೇ ಚೆನ್ನಾಗಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ತುಂಬಾ ಸಲ ಪೆಟ್ಟು ಬಿದ್ದಾಗಲೇ ಅದು ವಿಗ್ರಹ ಆಗುವಂತದ್ದು, ಹಾಗಾಗಿ ಇದು ವಿಗ್ರಹ ಆಗಿ ಇವಾಗ ಈಚೆಗೆ ಬಂದಿದೆ. ಅದನ್ನ ನೆಕ್ಸ್ಟ್ ಜನ ಪೂಜಿಸ್ತಾರೆ, ಅದರಿಂದ ಯಾವ ವರ ಬೇಕಾದರೂ ಕನ್ನಡ ಚಿತ್ರರಂಗ ಕನ್ನಡಿಗರು ತಗೊಳ್ಬಹುದು. ಅವ್ರಿಗೆ ರಾಜಕೀಯ ಪಕ್ಷಗಳಿಂದ ಬುಲಾವ್ ಬರುತ್ತೆ, ಅದಕ್ಕೆ ಅವ್ರು ಖಂಡಿತವಾಗ್ಲೂ ಹೋಗ್ತಾರೆ. ಮುಂದಿನ ದಿವಸಗಳಲ್ಲಿ ಸಮಾಜಮುಖಿಯಾಗಿ ಸೇವೆಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಸಮಯ ಇದೆ, ಅದಕ್ಕಿನ್ನ ಸಮಯ ಇದೆ, ಖಂಡಿತವಾಗ್ಲೂ ಅದಕ್ಕೆ ಸಮಯ ಇದೆ. ಜಾಮೀನಿನ ಬಗ್ಗೆಯೂ ಮೊದಲೇ ನುಡಿದಿದ್ರಂತೆ ಭವಿಷ್ಯ. ದರ್ಶನ್ ಜೈಲು ಸೇರಿದ ಮೇಲೆ ಜಾಮೀನಿಗಾಗಿ ಪಟ್ಟಪಾಡು ಅಷ್ಟಿಷ್ಟಲ್ಲ, ಜಾಮೀನು ಸಿಗೋದೇ ಇಲ್ವೇನೋ ಅನ್ನೋ ಚರ್ಚೆ ಸಹ ಶುರುವಾಯ್ತು. ಹೀಗಾಗಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಅವರು ಅರ್ಜುನ್ ಗುರುಜಿಗೆ ಕರೆ ಮಾಡಿದ್ರಂತೆ. ತಮ್ಮ ಸಹೋದರನಿಗೆ ಜಾಮೀನು ಸಿಗಬಹುದಾ ಇಲ್ವಾ ಅನ್ನೋ ಚರ್ಚೆ ಮಾಡಿದ್ರಂತೆ. ಆಗ ಇದೇ ಅರ್ಜುನ್ ಗುರುಜಿ 20 ನಂತರ ನೋಡಿ ನಿಮ್ಮ ಅಣ್ಣ ಹೊರಬಂದೇ ಬರ್ತಾರೆ ಎಂದಿದ್ರಂತೆ. ಅಷ್ಟೇ ಯಾಕೆ, ನಿನ್ನೆ ಬೆಳಗ್ಗೆಯೂ ದಿನಕರ್ ಫೋನ್ ಮಾಡಿದ್ರಂತೆ, ಗುರುಜಿ ಇವತ್ತು ಬೇಲ್ ಆದೇಶ ಆಗಿದೆ, ಏನಾಗ್ಬೋದು ಅಂತ ಕೇಳಿದ್ರಂತೆ. ಅದಕ್ಕೆ ಸಂಜೆ ಸ್ವೀಟ್ ತಗೊಂಡ್ ಬನ್ನಿ ಎಂದಿದ್ರಂತೆ. ಹೌದು, ಕಾಲ್ ಬಂದಿತ್ತು. ಕಾಲ್ ಬಂದಿದ್ದಾಗ ನಾವು ಅವ್ರಿಗೆ ಹೇಳಿದ್ವಿ ಸಂಜೆ ಸ್ವೀಟ್ ತಿನ್ನೋಣ, ಸ್ವೀಟ್ ತಗೊಂಡ್ ಬನ್ನಿ, ಸ್ವೀಟ್ ಕಾಯ್ತಾ ಇದೆ ಅಂತ. ಹರಿದಾಡಿತ್ತು ದರ್ಶನ್ ಕಾಂಗ್ರೆಸ್ ಸೇರೋ ಸುದ್ದಿ. ದರ್ಶನ್ ರಾಜಕೀಯದಲ್ಲಿ ಇಲ್ಲದೇ ಇರಬಹುದು, ಆದ್ರೆ ರಾಜಕೀಯವನ್ನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದೆ. ಸ್ವಾಭಿಮಾನದ ಹೆಸರಲ್ಲಿ ಸುಮಲತಾರನ್ನ ಗೆಲ್ಲಿಸಿಕೊಂಡು ಬಂದವರೇ ದರ್ಶನ್. ಅಷ್ಟೇ ಅಲ್ಲ, ಡಿಕೆಶಿ ಜೊತೆಗೂ ಒಂದೊಳ್ಳೆ ಒಡನಾಟ ಹೊಂದಿದ್ದಾರೆ. ಹೀಗಾಗಿಯೇ ದರ್ಶನ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಅಷ್ಟೇ ಅಲ್ಲ, ಚನ್ನಪಟ್ಟಣದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದರು ಅನ್ನೋ ಗುಲ್ಲೆದ್ದಿತ್ತು. ಬಿಜೆಪಿಯಲ್ಲಿದ್ದಾಗ ಸಿಪಿ ಯೋಗೇಶ್ವರ್ ಕೂಡ ಇದನ್ನೇ ಹೇಳಿದ್ರು. ಆದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರ್ತಿದ್ದಂತೆ ಎಲ್ಲಾ ಅಂತೆ ಕಂತೆಗಳು ತಲೆ ಕೆಳಗಾಗಿದ್ವು. ಆದ್ರೆ ಈಗ ಅವಧೂತರಾದ ಅರ್ಜುನ್ ಗುರುಜಿ ಅವರು ಹೇಳೋದು ನೋಡಿದ್ರೆ ಒಂದಲ್ಲ ಒಂದು ದಿನ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಅನ್ನೋ ಅನುಮಾನ ಮೂಡಿಸ್ತಿದೆ. ನೋಡೋಣ, ಸದ್ಯಕ್ಕಂತೂ ಕೊಲೆ ಕೇಸ್ನಲ್ಲಿ ಬಚಾವಾದ್ರೆ ಸಾಕಾಗಿದೆ. ಹೀಗಾಗಿ ಇದರಿಂದ ಹೊರಬಂದ ಮೇಲೆ ಮುಂದೇನ್ ಮಾಡ್ತಾರೆ ಅನ್ನೋದನ್ನ ಕಾಲವೇ ಉತ್ತರಿಸುತ್ತೆ. ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18, ಮೈಸೂರು.